ಅಂದುಕೊಂಡ ಕಾರ್ಯ ಯಶಸ್ಸು ತಾಯಿ ಚಾಮುಂಡೇಶ್ವರಿಗೆ ಹರಕೆ ತೀರಿಸಿದ ಸಿಎಂ ಹಾಗೆ ಡಿಸಿ ಚಾಮುಂಡಿ ಬೆಟ್ಟಕ್ಕೆ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿಯಾದಂತಹ ಡಿಕೆ ಶಿವಕುಮಾರ್ ವಿಸಿಟ್ ಅನ್ನು ಕೊಟ್ಟಿದ್ದ ತಾಯಿ ಚಾಮುಂಡಿಗೆ ಹಸಿರು ಮತ್ತು ಕೆಂಪು ಸೀರೆಯನ್ನು ನೀಡಿ ಹರಕೆಯನ್ನ ತೀರಿಸಿದ್ದಾರೆ ಕೈಕಲಿಗಳು ಕನಕಾಂಬರ ಮಲ್ಲಿಗೆ ಗುಲಾಬಿ ಹೂವಿನ ಹಾರ ಫಲ ಸಮರ್ಪಣೆಯನ್ನ ಮಾಡುವುದರ ಮುಖಾಂತರ ತಮ್ಮ ಹರಕೆಯನ್ನ ತೀರಿಸಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ಇತ್ತು ತಾಯಿಗೆ ತಾಯಿಯತ್ರ ಹರಕೆಯನ್ನ ಒತ್ತಿದ್ರು ಡಿಸಿಎಂ ಹಾಗೆ ಸಿಎಂ ಗ್ಯಾರಂಟಿ ಯೋಜನೆ ಜಾರಿ ಹಿಂದಲೆ ತಾಯಿ ಚಾಮುಂಡೇಶ್ವರಿ ಮೇ 9 ರಂದು ಗ್ಯಾರಂಟಿ ಕಾರ್ಡ್ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹರಕೆಯನ್ನ ಕಟ್ಟಿಕೊಂಡಿದ್ರು ಈ ಹರಕೆಯನ್ನ ಇಂದು ತೀರಿಸಿದ್ದಾರೆ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ನೀಡೋದ್ರ ಮುಖಾಂತರ ಚಾಲನೆ ಹಿನ್ನೆಲೆ ಕಾರ್ಯಕ್ರಮದ ಯಶಸ್ಸಿಗಾಗಿ ನಾಡ ದೇವತೆ ಚಾಮುಂಡೇಶ್ವರಿ ಮೊರೆ ಹೋಗಿದ್ದಾರೆ ತಾಯಿ ಚಾಮುಂಡಿಗೆ ಹಸಿರು ಮತ್ತು ಕೆಂಪು ಸೀರೆಯನ್ನ ನೀಡೋದ್ರ ಮುಖಾಂತರ ಕನಕಾಂಬರ ಹೂ ಮಲ್ಲಿಗೆ ಗುಲಾಬಿ ಹೂವಿನ ಹಾರ ಹಾಕಿ ಫಲ ಸಮರ್ಪಣೆ ಮಾಡಿದ್ದಾರೆ ಎಲೆಕ್ಷನ್ ಸಂದರ್ಭದಲ್ಲಿ ಅಂದ್ರೆ ಮೇ 9ನೇ ತಾರೀಕು ಗ್ಯಾರಂಟಿ ಕಾರ್ಡ್ ಅನ್ನು ನೀಡೋದ್ರ ಮುಖಾಂತರ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಹರಕೆಯನ್ನ ಕಟ್ಟಿಕೊಂಡಿದ್ರು ಆ ಹರಕೆಯನ್ನ ಇಂದು ಮೈಸೂರಿನಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ತಾಯಿಯ ಮೊರೆಯನ್ನ ಹೋಗೋದ್ರ ಮುಖಾಂತರ ಹರಕೆಯನ್ನ ತೀರಿಸಿದ್ದಾರೆ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಹರಕೆಯನ್ನ ತೀರಿಸಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ರೇಷ್ಮೆ ಸೀರೆ ಹಸಿರು ಮತ್ತು ಕೆಂಪು ಸೀರೆ ಬಳೆ ಕನಕಾಂಬರ ಮಲ್ಲಿಗೆ ಗುಲಾಬಿ ಹೂವಿನ ಹಾರ ಬಾಳೆಹಣ್ಣು ದಾಳಿಂಬೆ ಸೇರಿ ಫಲ ಸಮರ್ಪಣೆ ಕೂಡ ಮಾಡಿದರು ಗ್ಯಾರಂಟಿ ಯೋಜನೆ ಜಾರಿ ಹಿನ್ನೆಲೆ ತಾಯಿ ಚಾಮುಂಡೇಶ್ವರಿಗೆ ಮೇ 9ನೇ ತಾರೀಕಿನಂದು ಗ್ಯಾರಂಟಿ ಕಾರ್ಡ್ ಜೊತೆಗೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಹರಕೆಯನ್ನ ಒತ್ತಿಕೊಂಡಿದ್ರು ಯೋಜನೆ ಯಶಸ್ವಿಯಾದ ಹಿನ್ನೆಲೆ ಇಂದು ಬಂದು ಹರಕೆಯನ್ನ ತೀರಿಸಿದ್ದಾರೆ ದೇವಸ್ಥಾನಕ್ಕೆ ಕೆಪಿಸಿಸಿ ಸದಸ್ಯರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸಾಥನ್ನ ನೀಡಿದ್ದಾರೆ ಒಂದೇ ಕಾರ್ಯದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಮುಖ್ಯಮಂತ್ರಿ ಡಿಸಿಎಂ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತೆರಳಿರುವಂತದ್ದು ಇನ್ನು ಒಂದು ಕಡೆ ಸರ್ಕಾರ 100 ದಿನ ಪೂರೈಸಿದೆ ಅದಕ್ಕೂ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಸಿಎಂ ಹಾಗೂ ಡಿಸಿಎಂ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿದೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಚಾಲನೆಗೆ ಈಗಾಗಲೇ ಎಲ್ಲಾ ರೀತಿಯಾದಂತ ಸಿದ್ಧತೆ ಕೂಡ ನಡೆಸಿಕೊಳ್ಳತಾ ಇದ್ದಾರೆ ಯೋಜನೆ ಚಾಲನೆಗೂ ಮುನ್ನ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ ಮೈಸೂರಿನ ಡಿಕೆ ಬಡಾವಣೆಯಲ್ಲಿ ಇರುವಂತ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ರೇಷ್ಮೆ ಬಟ್ಟೆಯನ್ನ ಧರಿಸಿ ನಿಂತಾ ಇದ್ದಾರೆ ಗಮನಿಸ್ತಾ ಇದ್ದೀರಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮಹಿಳಾ ಮತ್ತು ಮಕ್ಕಳ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೇರಿದಂತೆ ಕೆಪಿಸಿಸಿ ಸದಸ್ಯರು ಪೂಜೆಯಲ್ಲಿ ಭಾಗಿ ಆಗಿರುವ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಈಗ ಪೂಜೆಯನ್ನ ಸಲ್ಲಿಸಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಸುತ್ತೂರು ಶಾಖಾ ಮಠದಲ್ಲಿ ನಡೆಯಿರುವಂತ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ ಬಳಿಕ ಕಡಕೋಳ ಕೈಗಾರಿಕಾ ಪ್ರದೇಶಕ್ಕೆ ಭೇಟಿಯನ್ನ ನೀಡುತ್ತಾರೆ ಮಧ್ಯಾಹ್ನ 1:45 ಕ್ಕೆ ಕೆಆರ್ ರಸ್ತೆಯ ಸುಟ್ಟ ಗಾಯಗಳ ನವೀಕರಣ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ ಒಟ್ಟಾರೆಯಾಗಿ ಇವತ್ತು ನಾಡ ಆದಿದೇವತೆಗೆ ಗ್ಯಾರಂಟಿ ಹರಕೆಯನ್ನ ತೀರಿಸಿದ್ದಾರೆ ಹಸಿರು ಬಳೆ ಮಲ್ಲಿಗೆ ಗುಲಾಬಿ ಹೂವಿನ ಹಾರವನ್ನ ಸಮರ್ಪಣೆಯನ್ನ ಮಾಡೋದ್ರ ಮುಖಾಂತರ ಜಂಟಿ ಜೋಡಿಗಳು ತಮ್ಮ ಹರಕೆಯನ್ನ ತೀರಿಸಿದರು ವಿಶೇಷ ಅಂತಂದ್ರೆ ನಾಡ ಆದಿದೇವತೆ ಚಾಮುಂಡೇಶ್ವರಿ ಕಾಲಿಗೆ 2000 ರೂಪಾಯಿ ಕಾಣಿಕೆಯನ್ನ ಹಾಕಲಾಗಿದೆ ತಾಯಿ ಚಾಮುಂಡೇಶ್ವರಿಗೆ ಗ್ಯಾರಂಟಿ ಸರ್ಕಾರದ ಮೊದಲ ಹಣವನ್ನ ಜಮಾವಣಿ ಮಾಡಲಾಗಿದೆ ಮೈಸೂರಿನ ಆದಿದೇವತೆ ಚಾಮುಂಡೇಶ್ವರಿ ಅಮ್ಮನವರ ಖಾತೆಗೆ 2000 ರೂಪಾಯಿ ಹಣ ಜಮಾವಣೆ ಮಾಡಲಾಗಿದೆ ತಾಯಿ ಚಾಮುಂಡೇಶ್ವರಿಗೆ ಗ್ಯಾರಂಟಿ ಸರ್ಕಾರದ ಮೊದಲ 2000 ರೂಪಾಯಿ ಹಣವನ್ನ ಜಮಾವಣೆ ಮಾಡೋದ್ರ ಮುಖಾಂತರ
ಇವತ್ತಿನ ಕಾರ್ಯಕ್ರಮಕ್ಕೆ ಹೊಸ ಮೆರಕನ್ನ ತಂದುಕೊಟ್ಟಿದ್ರ ಅಂತಾನೆ ಹೇಳಬಹುದು। ನಾಡ ಅತಿದೇವತೆ ಚಾಮುಂಡೇಶ್ವರಿ ಅಮ್ಮನವರಿಗೆ 2000 ರೂಪಾಯಿ ಕಾಣಿಕೆಯನ್ನ ನೀಡಿ ತದನಂತರ ನಾಳೆ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ। ಸಾರಿಯಾಗಿ ಗಮನಿಸುತ್ತಾ ಇದ್ದೀರಿ। ಚಾಮುಂಡೇಶ್ವರಿ ಅಮ್ಮನವರಿಗೆ ಏನು ಈ ಹಿಂದೆ ಹರಕೆ ಕಟ್ಟಿಕೊಂಡಿದ್ರು ಮೇ 9ನೇ ತಾರೀಕು ಗ್ಯಾರಂಟಿ ಕಾರ್ಡ್ ಅನ್ನು ನೀಡೋದ್ರ ಮುಖಾಂತರ ಗ್ಯಾರಂಟಿ ಸರ್ಕಾರದ 5 ಯೋಜನೆಗಳು ಯಶಸ್ವಿಯಾಗಲಿ ಕಾಂಗ್ರೆಸ್ ಸರ್ಕಾರ ಮುನ್ನಡೆಯಲಿ ಅಂತ ಜಂಟಿ ಜೋಡಿಸಿಗಳು ಹರಕೆಯನ್ನ ಕಟ್ಟಿಕೊಂಡಿದ್ರು। ಈಗಾಗಲೇ 100 ದಿನಗಳನ್ನ ಕಂಪ್ಲೀಟ್ ಮಾಡಿದೆ। ಶತ ದಿನೋತ್ಸವವನ್ನ ಆಚರಿಸುತ್ತಾ ಇದೆ। ಹಾಗಾಗಿ ಅದರ ಮಧ್ಯದಲ್ಲೇ ಈಗ ಗೃಹಲಕ್ಷ್ಮಿ ಯೋಜನೆಗೆ ಚಾಮುಂಡೇಶ್ವರಿ ಅಮ್ಮನವರ ನಾಡಿನಲ್ಲೇ ನಾಳೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿ ಬಂತದು। ಒಟ್ಟಾರೆಯಾಗಿ ಬ್ಯಾಕ್ ಟು ಬ್ಯಾಕ್ ಗುಡ್ ನ್ಯೂಸ್ ಅನ್ನು ನೀಡೋದ್ರ ಮುಖಾಂತರ ಇಂದು ಅಮ್ಮನ ಹರಕೆ ಜೊತೆಗೆ 2000 ರೂಪಾಯಿ ಕಾಣಿಕೆಯನ್ನು ಕೂಡ ನೀಡಿರುವಂತದ್ದು। ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಾಯಿ ಚಾಮುಂಡೇಶ್ವರಿಗೆ ರೇಷ್ಮೆ ಸೀರೆ ಹಸಿರು ಮತ್ತು ಕೆಂಪು ಸೀರೆ ನೀಡೋದ್ರ ಮುಖಾಂತರ ಬಳೆ ಕನಕಾಂಬರ ಮಲ್ಲಿಗೆ ಗುಲಾಬಿ ಹೂವಿನ ಹಾರವನ್ನ ನೀಡೋದ್ರ ಮುಖಾಂತರ ಬಾಳೆಹಣ್ಣು ದಾಳಿಂಬೆ ಸೇರಿ ಫಲ ಸಮರ್ಪಣೆ ಕೂಡ ಮಾಡಿದ್ದಾರೆ। ಗ್ಯಾರಂಟಿ ಯೋಜನೆ ಜಾರಿ ಹಿನ್ನೆಲೆಯಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಮೇ 9ನೇ ತಾರೀಕಿನಂದು ಗ್ಯಾರಂಟಿ ಕಾರ್ಡ್ ಅನ್ನು ನೀಡೋದ್ರ ಮುಖೇನ ಹರಕೆಯನ್ನ ಕಟ್ಟಿಕೊಂಡಿದ್ರು। ಯೋಜನೆ ಯಶಸ್ವಿಯಾಗಿ ಅನ್ನುವಂತ ಹರಕೆಯನ್ನ ಕಟ್ಟಿಕೊಂಡಿದ್ರು। ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ರಾಜ್ಯದೆಲ್ಲೆಡೆ ಭರ್ಜರಿ ರೆಸ್ಪಾನ್ಸ್ ಇತ್ತಾ ಇದೆ। ಹೆಂಗಳೆಯರು ಈಗ ಖುಷಿಯಾಗಿದ್ದಾರೆ। ನಾಳೆ ಖಾತೆಗೆ ಅಕೌಂಟ್ ಏನು ಆ ಖಾತೆಗೆ 2000 ರೂಪಾಯಿ ಹಣ ಕೂಡ ಜಮಾವಣೆ ಆಗಲಿದೆ। ಆ ಕಾರ್ಯಕ್ರಮಕ್ಕೆ ನೇನು ಕ್ಷಣಗಣನೆ ಆರಂಭ ಆಗಿದೆ ಅಂತ ಹೇಳಬಹುದು। ಆ ಕಾರ್ಯಕ್ರಮವನ್ನ ಮಾಡೋದ್ರ ಮುಖೇನ ಇವತ್ತು ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಈಗ ಏನು ಕಟ್ಟಿಕೊಂಡಂತ ಅರಕೆಯನ್ನ ತೀರಿಸಿದ್ದಾರೆ ಸಿಎಂ ಹಾಗೆ ಡಿಸಿಎಂ।